ಟೈಮ್ ಟೈಮ್ ಟೈಮಿಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಯ್ತು ನಾ ಟೈಮು ನಾನು ಊಟ ಒಲ್ಲೇನೇ ಇರ್ಬೇಕು ನಂಗೆ ಒಟ್ಟಿನ ಸೂಚಿಗ ತಿನ್ನಂತಿ ಅವ ಈಗ ರಾತ್ರಿ ಒಂಬತ್ತು ಗಂಟೆಗೆ ಆಯ್ತಲ್ಲ ಗುಡ್ಡದ ಹೊಲ ಅಂದರೆ ಗುಡ್ಡದ ಮಧ್ಯ ಐತೆ ನಮ್ದು ಹೊಲ ಅದನ್ನು ಕಳೆ ಹೊಡಿ ಶ್ ಏನೋ ಲುಡ್ರು ಲುಡ್ರು ಹಾಕ್ತಕ್ಕಂತೇಳಿ ಉಂಟಾಗ ಹಂಗಾಗಿ ಊಟ ಮಾಡ್ಬಾ ಅಂತಂದರು ಶೇಂಗಾ ಹಾಕ್ತಾರಂತ ಅಲ್ಲಿ ಬಾಡಿಗೆ ನೀರು ತಗೊಂಡ ಬ್ಯಾಡ್ದು ಒಂದ ಬೋರ್ ಇಲ್ಲ ಒಂದೇ ಎಕರೆ ಆಯ್ತಾ ಹಂಗಾಗಿ ಸುಲಿಯಾಕ್ತಾರ ಬರೀ ಊಟ ಮಾಡ್ಬರ

ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆವರೆಗೂ ಇದ ವಿಡಿಯೋ ಕಂಟಿನ್ಯೂ ಆಕೈತಿ ಆವ ನಾನು ಏನು ನನಗೆ ತತ್ತಿ ಕುದಿಸಿಟ್ಟಿದ್ದು ನಾನು ಅದು ಗಿಟ್ಟ ಅಂತ ಕತ್ತಿದ್ನಿಲ್ಲ ಒಂದು ಹಿಟ್ಟ ಬಿಸಿ ತತ್ತಿ ತಿನ್ನು ಅಂತ ಬಾ ಅಂತ ಅಂತಂದಳ ಸಕ್ರೇನ ಬೆಲ್ಲ ಹಾಕಿ ಒಂದು ಮೊದ್ ತುಪ್ಪ ಮ್ಯಾಗಿಟ್ಟ್ರ ಮ್ಯಾಗಿಟ್ ಆಡ್ಬೇಕು ಕೆಂಪಿರ್ ಬಿ ನೋಡ್ತೇನೆ ಹಾಗೆ ಅಂಗಡಿಗ್ ಕಡವಾನೆ ನೆನಪು ಮಾಡ್ಯಾನ ಹೋಗಿದ್ದೀನಿ ಹೋಗ್ ಚಾಪಿತಾನೆ ಇದ್ದಿದ್ದೆ ನಮ್ಮ ಎಲ್ಲದ ಸಕ್ಕರೆ ಬೆಲ್ಲ ಹಾಕ್ತಾರ ತಿನ್ನಾಕ ಕೊಬ್ಬರಿ ಅದಕ್ಕೆ ಬೆಲ್ಲ ಹಾಕಳ ಸ್ವೀಟ್ನೆಸ್ ಬಂದ್ಬಿಟ್ಟೈತಿ ಖಾರ ಕಡಿಮೆ ಹಾಕ್ಬೇಕು ಅದೇ ಕೊಟ್ಟು ಇರ್ತೈತಿ ಖಾರ ಬಾಳ ಹಾಕೋದು ಬೆಲ್ಲ ಐತಿ

ಫ್ರೆಂಡ್ಸ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ ಅವರು ಲುಟ್ಟ್ರ ಅಂತ ಹೇಳಿದ್ನಲ್ಲ ಅವರ ಹೋಗಿ ರಾತ್ರಿ ಲುಟ್ಟ್ರ್ ಹೊಡಿಸ್ಕೊಂಡು ಬೆಳಗ್ಗೆ ಏನೋ ಬಂದಳವ ಇಲ್ಲಿ ಶೇಂಗಾದ ಬೀಜ ತಂದಿದ್ರೆ ಶೇಂಗಾ ಬಿತ್ತಾಕಂತೇಳಿ ಗುಡ್ಡದ ಮ್ಯಾಗ ಹೊಲ ಐತೆ ಹೇಳಿದ್ನಲ್ಲ ಅಲ್ಲಿ ಬೋರ್ ಇಲ್ಲ ಹೊಲಿದಾಗ ಮಗಳ ಇರ್ತಾವಲ್ಲ ಬಾಡಿಗೆ ತಗೋತಾರ ನೀರು ಬಾಡಿಗೆ ತಗೊಂಡು ನೀರು ಹಾಸಿ ಬೆಳಿನ ತಕ್ಕೋತಾರೆ ಅದ್ರೊಳಗೆ ಈಗ ಶೇಂಗಾ ಬೀಜ ಇವನು ಮುನ್ವಾಳಗೆ ತೊಗೊಂಬಂದಿದ್ರೆ ಇದ್ರೊಳಗೆ ಹಾಳಾಗಿದ್ದು ಮೊಳಕೆ ಕುಡಿದಿದ್ದು ಮತ್ತು ಬ್ಯಾಳೆಗೆರ್ತವಲ್ಲ ಅವನು ಸಿಂಗಾನ ಆರಿಸಾಕಿದ್ದಾನ ಯಾಕ ಅದು ಮೊಳಗಿ ಕುಡಿದಿದ್ದು ಮತ್ತು ಹಿಂಗೆ ಬಿತ್ತಿದ್ರೂ ಉಪಯೋಗ ಇಲ್ಲಲ್ಲ ಹಾಗಾಗಿ ಅವನು ತೆಗಿಬೇಕು ಮತ್ತು ಬ್ಯಾಳೆಗೆರ್ತವಲ್ಲ ಅವು ಬಿತ್ತಿದ್ರೂ ನಾವು ಉಪಯೋಗ ಆಗಂಗಿಲ್ಲ ಅಲ್ಲಿ ಕೊಳೆದು ಗೊಬ್ಬರಕ್ಕೆ ಇಲ್ಲ ಅಂತಲ್ಲ ಅವನು ಚಲೋ ತೆಗೆದಿಟ್ಕೊಂಡು ನಮ್ಗೆ ಸಾರಿಗೆ ಅಥವಾ ಇದಕ್ಕಾದ್ರೂ ಪೌಡ ಚಟ್ನಿ ಐತಿ ಏನಾರು ಮಾಡ್ಬೋದು ಹೆಂಗಿದ್ರು ಖಾಲಿ ಇದ್ನಲ್ಲ ಹಾಗಾಗಿ ನಾನು ಇವನು ಆಡಿಸ್ಕೊಂತ ಕುಂತಿದ್ನಿ ಮುಂಜಾನೆ ನೆಂದ್ಕೊಳ್ಳೆ ಅವ ಪಾಪ ಬೆಳಗ್ಗೆ ಬಂದಳು ಬಂದಕ್ಕೆ ನಾನು ಮತ್ತು ಅಡುಗೆ ಐತಿ ಮಾಡಬೇಕಲ್ಲ ಹಂಗೆ ಅಡುಗೆ ಐತಿ ಮಾಡಾಕತ್ತಿದ್ರೆ ಅವರು ಹೊಳ್ಳಿ ಏನು ಬೀಜ ಬಿತ್ತ ಇದು ಶೇಂಗಾ ಬಿತ್ತಾಕ್ ಹೋಗ್ಬೇಕು ಹಂಗಾಗಿ ಕೆಲ ಇದು ಅಡುಗೆ ಎಲ್ಲನೂ ಪ್ರತಿಯೊಂದನ್ನು ಅವ್ರೋ ಮಾಡ್ಕೋಬೇಕಲ್ಲ ನಾನು ಏನು ಮಾಡಂಗಿಲ್ಲ ನನಗೇನು ಕೆಲಸನೂ ಮಾಡೋಕೆ ಹಚ್ಚಂಗಿಲ್ಲ ಅವ ಈ ಟೈಮಲ್ಲಿ ಹಿಂಗೆ ಅಂದ್ರೆ ಭಾಳ ಅಂತ ಹೇಳ್ತೀರಿ ಹೌದು ನನಗಿಂತ ಜಾಸ್ತಿ ನೀವು ನನ್ನನ್ನು ಕೇರ್ ಮಾಡ್ತೀರಿ ಅದು ಭಾಳ ಖುಷಿ ಆಕೈತಿ ಎಷ್ಟೋ ಬುದ್ಧಿ ಮಾತು ಹೇಳ್ತೀರಿ ಇಷ್ಟ ನಿನ್ನೆ ನಾನು ಏನು ವೀಡಿಯೋನ ಶೇರ್ ಮಾಡಿದ್ನಲ್ಲ ಭಾಳಷ್ಟು ಮಂದಿ ಏನೋ ಅಂದ್ರೆ ಅವರ ಒಪಿನಿಯನ್ನ ತಿಳ್ಸಿದ್ರು ಅದಕ್ಕೆ ಏನಂತಂದ್ರೆ ಇಲ್ಲಿ ಬೇಕಂತನ ನಾನೇನು ಮಾಡ್ಕೊಂಡಿಲ್ಲ ಬೇಕಂತನ ನಾನು ಯಾವುದನ್ನು ಮಾಡೋಕ್ಕತ್ತಿಲ್ಲ ನೀವು ಅಂದ್ರೆ ನಾಲ್ಕು ವರ್ಷ ಆತ ನನ್ನ ವಿಡಿಯೋನ ನೋಡಕ್ಕತ್ತ ನನ್ನ ಫಾಲೋ ಮಾಡೋಕತ್ತ ಆ ವಿಡಿಯೋದಲ್ಲಿ ಒಂದು ಇಪ್ಪತ್ತು ನಿಮಿಷ ಒಂದು ಮೂವತ್ತು ನಿಮಿಷದ ಜೀವನ ಅಷ್ಟೇ ನೋಡಿರ್ತೀರಿ ಅದರ ಆಚೆಗೇ ಜೀವನ ಬೇರೆ ಇರ್ತೈತಿ ಸಂಸಾರ ಅಂದಿಂದ ಪ್ರತಿಯೊಬ್ಬರ ಮನೆಯಾಗೂ ಜಗಳ ಇರ್ತೈತಿ ಇಲ್ಲದ ಸಂಸಾರ ಯಾವುದೂ ಇಲ್ಲ ಅದು ನಿಮಗೂ ಗೊತ್ತ ಇನ್ನೊಂದೇನಂತಂದ್ರೆ ಹಾಂ ನೀವು ಎಲ್ಲರೂ ಹೇಳಕತ್ತೀರಿ ತಾಳಿನ ಯಾಕೆ ಹಾಕ್ಕೊಂಡಿಲ್ಲ ತಾಳಿ ಹಾಕೋರಿ ಎಷ್ಟೋ ಜಗಳ ಇದ್ದರೂ ಅದನ್ನು ಹಾಕ್ಕೋಬೇಕಂತೇಳಿ ಸದ್ಯಕ್ಕೆ ನನ್ನಂತಲ್ಲಿ ತಾಳಿ ಇಲ್ಲ ನೀವು ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ಸಂಪೂರ್ಣವಾಗಿ ನಿಮಗೂ ಎಲ್ಲಾನು ಹೇಳಬೇಕಂತ ನನಗೂ ಅನಿಸ್ತೈತಿ ಇಲ್ಲ ಅಂತಲ್ಲ ಯಾಕಂದ್ರೆ ನಾನು ಹೇಳಿದ್ರು ನಿಮ್ಗೆ ಗೊತ್ತಾಗೋದಲ್ಲ ನಾನು ಹೇಳಲಿಲ್ಲ ಅಂದ್ರೆ ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ ನಿಮಗೂ ಗೊದಲುಕೈತಿ ಸಂಪೂರ್ಣವಾಗಿ ಎಲ್ಲಾನು ಹೇಳುವಂಥ ಟೈಮ್ ಬಂದಾಗ ನಾನು ಖಂಡಿತ ಹೇಳ್ತೀನಿ ಇಲ್ಲಿ ಇಷ್ಟು ಶೇಂಗಾನು ನಾನು ಆರಿಸಿದ ನಂತರ ಅವು ಎಷ್ಟು ಐವತ್ತು ಕೆ ಜಿ ತಂದಿದ್ರೆ ಐವತ್ತು ಕೆ ಜಿ ತಂದ್ರೆ ಸೇರು ಎಷ್ಟು ಅಕ್ಕವಂತೇಳಿ ಅವ ನಾನು ಅಳದು ಹಾಕಾಕತ್ತಿದ್ವಿ ಒಂದು ಇಲ್ಲ ಇಲ್ಲವಲ ಒಂದು ಎಕರೆಗೆ ಕಡಿಮೆ ಐತಿ ಅವಾರ್ದು ಹೊಲ ಎಷ್ಟು ನಾಲ್ಕು ಎಕರೆದೊಳಗೆ ಐದು ಮಂದಿಯವರು ಅಪ್ಪ ಮತ್ತು ಕಾಕರ ಅನ್ ಅಂತಂಬ್ರ ಐದು ಮಂದಿ ಹಾಗಾಗಿ ನಾಲ್ಕು ಎಕರೆ ನಾಲ್ಕು ಎಕರೆದೊಳಗೆ ಐದು ಮಂದಿ ಹಂಚ್ಕೊಂಡಾರ ಅಂದರೆ ಒಂದು ಎಕ್ರೆ ಕಡಿಮೆ ಬರ್ತೈತಲ್ಲ ಅದಕ್ಕೆ ಇಲ್ಲಿ ಬಿತ್ತಿದ್ರೆ ಇಷ್ಟು ಎಷ್ಟು ಬೀಜಕ್ಕೋ ಅಷ್ಟು ಅಂತ ಅಂತೇಳಿ ಇಷ್ಟು ಶೇಂಗಾ ಒಯ್ತಾರ ಆದ್ರೆ ಅಳದ್ವಿ ಅಂದ್ರೆ ನಮ್ಗೆ ಎಷ್ಟು ಸೇರ ಬಿತ್ತೈತಿ ಎಷ್ಟು ಸೇರ ಉಳ್ದು ಅಂತ ಅಲ್ಲ ಹಾಗಾಗಿ ಅದ್ರ ಸಂಬಂಧನ ಅಳದ್ ಹಾಕಾಕತ್ತಿದ್ವಿ ನಾನು ಹೇಳಿದ್ನಲ್ಲ ತಾಳೆ ನನ್ನಂತೆಲ ಇಲ್ಲ ಅಂತೇಳಿ ತಾಳೆ ಇದ್ದಿದ್ದರೆ ಹಾಕೋತಿದ್ನಿ ಹಾಕೋತಿರ್ಕಿಲ್ಲ ಅಂತಲ್ಲ ತಾಳೆ ನನ್ನಂತೆಲ ಇದ್ರಕ್ಕಿಲ್ಲ ಹಾಗಾಗಿ ನನ್ನಂತೆಲಿ ಇಲ್ಲ ಇದ್ದರಿಲ್ಲಲ್ಲ ನನ್ನಂತೆಲಿ ಈಗಲೂ ಸಹಿತ ಇವತ್ತಿಗೂ ಸಹಿತ ನನ್ನಂತೆ ತಾಳೆ ಇಲ್ಲ ತಾಳೆ ಹಾಕಿಲ್ಲ ನಿಮ್ಮಂತೆ ಅಂತ ಸಾವಿರಾರು ಪ್ರಶ್ನೆಗಳು ನೀವು ಕೇಳ್ತೀರಿ ಕೆಲವೊಂದು ಸೂಕ್ಷ್ಮಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅರ್ಥ ಆಕತ್ತೆ ಯಾಕಂದ್ರೆ ನೀವು ಒಂದು ಹೆಣ್ಮ ಹೆಣ್ಮಕ್ಳು ಇರ್ತೀರಿ ನೀವು ಏನು ಏನೋ ಗಂಡಮ್ಮನೇಲಿ ಜೀವನ ಮಾಡ್ತಿರ್ತೀರಿ ಸಂಸಾರ ಮಾಡ್ತಿರ್ತೀರಿ ಎಷ್ಟು ಎಷ್ಟೇ ನಾವು ಪ್ರೀತಿ ಮಾಡ್ತೇವೆ ಎಷ್ಟೇ ನಾವು ಜೀವ ಇರ್ತೇವೆ ಅಂತ ಜೀವವಿರ್ತೇವೆ ಅಂತಂದ್ರೂ ಒಂದೆಲ್ಲ ಒಂದು ವಿಷಯಕ್ಕಾಗಿ ಜಗಳ ಆಗಿ ಆಕಿರ್ತೈತಿ ಮನಸ್ತಾಪ ಆಗಿ ಆಕಿರ್ತೈತಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮೊತ್ತದಲ್ಲಿ ಕೆಲವ್ರದ್ದಕ್ಕಿರ್ತೈತಿ ಇನ್ನೊಂದು ಇನ್ನೊಂದೇನಂತಂದ್ರೆ ನನ್ನನ್ನು ಎಕ್ಸಾಂಪಲ್ ಆಗಿ ತಗೋರಿ ಅಂತ ನಾನು ಯಾರಿಗೂ ಹೇಳೋಂಗಿಲ್ಲ ಇಲ್ಲಿ ಕೆಲವ್ರು ಅಂತಂದ್ರೆ ಮಾನವೀಯತೆಯನ್ನು ಬಿಟ್ಟು ಕಮೆಂಟ್ ಹಾಕ್ತಿರ್ತಾರೆ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ಒಂದು ಅಂದಿಂದ ನಮ್ಮನ್ನು ನೋಡಿ ಅಂತ ಅನ್ನೋದನ್ನು ತಪ್ಪು ಒಂದು ಕಡೆ ಅಣ್ಣನ ಇಟ್ರ ಮತ್ತೊಂದು ಕಡೆ ಇಟ್ರ ಅದರಲ್ಲಿ ಅನ್ನ ಯಾವ್ದು ಮಣ್ಣ ಯಾವ್ದು ಅಂತ ಗೊತ್ತಾಗ ಗೊತ್ತಾಕೈತೆ ಅಲ್ಲ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳಿಗೂ ಗೊತ್ತಾಕೈತೆ ಅಂಥದ್ರೊಳಗೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡೋ ಹೆಣ್ಮಕ್ಳಿಗೆ ಗೊತ್ತಾಗಂಗಿಲ್ಲ ಏನರಿಗೆ ಗೊತ್ತಾಗತ್ತೆ ಇನ್ನೊಬ್ಬರು ನೋಡಿ ಯಾರೂ ಕಲ್ತ್ಕೊಳ್ಳೋಂಗಿಲ್ಲ ಅವರ ಜೀವನ ಹೆಂಗೆ ನಡೆಸ್ತಿರ್ತಾರೆ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ಆ ಕಷ್ಟಕ್ಕೆ ಅವರ ಪಡೋ ಕಷ್ಟಕ್ಕೆ ಪ್ರತಿಫಲ ಅಂತ ಸಿಗದೇ ಇದ್ದಾಗ ಪ್ರೀತಿ ಸಿಗದೇ ಇದ್ದಾಗ ಯಾವ ಹೆಣ್ಮಳು ಅದನ್ನು ಸಹಿಸ್ಕೊಳ್ಳಲ್ಲ ಈಗಿನ ಕಾಲದಲ್ಲಿ ಇಂಡಿಪೆಂಡೆಂಟಾಗಿ ಸಾಕಷ್ಟು ಹೆಣ್ಮಕ್ಳು ಏನೋ ಬದುಕನ್ನು ಕಟ್ಕೊಂಡು ಕಟ್ಕೊಂಡು ಕಟ್ಕೊಂಡವ್ರ ಅದಾರ ಎಷ್ಟೋ ಹೆಣ್ಮಕ್ಳು ತಮ್ಮ ಕಾಲ್ ಮ್ಯಾಗೆ ತಾವು ನಿಂತುಕೊಂಡು ತಂದೆ ತಾಯಿನ ಸಾಕ್ತವ್ ಸಾಕೋರು ಅದಾರ ಸಾಕ್ತಿರೋರು ಇರೋರು ಅದಾರ ಏನು ಡಿವರ್ಸ್ ಮಾಡ್ಕೊಂಡು ಸಿಂಗಲ್ ಪೇರೆಂಟ್ ಆಗಿ ಅವ್ರ ಮಕ್ಕಳ ಫ್ಯೂಚರ್ನ ರೂಪಿಸೋರು ಸಾಕಷ್ಟು ಜನ ಹೆಣ್ಮಕ್ಳು ಅದಾರ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅವ್ರಿಗೆ ಅಲ್ಲಿ ಅವರು ಇರೋ ಪ್ಲೇಸಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿಲ್ಲ ಅಂತಂದ್ರೆ ಯಾರು ಅಂತ ಹೇಳಿರೋಕ್ಕೆ ಇಷ್ಟಪಡೋಂಗಿಲ್ಲ ಇನ್ನೊಂದು ಏನಂತಂದ್ರೆ ನಾವು ಭೂಮಿ ಮ್ಯಾಗ ಎಷ್ಟು ದಿನ ಬದುಕ್ತೇವೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಮತ್ತೊಮ್ಮೆ ಹುಡ್ತೇವೆ ಅಂತಲೂ ನಮ್ಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಹಂಗಾಗಿ ಇರೋದೊಂದು ಜೀವನ ಅಲ್ಲ ನಾವು ಖುಷಿಯಿಂದ ಕಳಿಬೇಕು ನಮಗೆ ಅಲ್ಲಿ ಖುಷಿ ನೆಮ್ಮದಿ ಸುಖ ಸಿಗಲಿಲ್ಲ ಅಂತಂದ್ರೆ ಆ ಪ್ಲೇಸಲ್ಲಿ ಇದ್ರೂ ಅಷ್ಟ ಇಲ್ಲದೆ ಇದ್ರಷ್ಟ ಹೌದಲ್ಲ ಇನ್ನೂ ಹೆಂಗಂತಂದ್ರೆ ಕೆಲವರ ಹಿಂದಿನ ಕಾಲ್ದವ್ರ ಥರನ ಬದುಕ್ತೇವಿ ಬದುಕ್ ಬದುಕಬೇಕು ಅನ್ನೋ ಅಂಥವ್ರ ಮೈಂಡ್ಸೆಟ್ ನಾವು ಯಾವತ್ತೂ ಬದಲಾಸಕ್ಕೆ ಆಗಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಹೆಣ್ಣು ಜಾಸ್ತಿ ಅಲ್ಲ ಗಂಡನೂ ಜಾಸ್ತಿ ಅಲ್ಲ ಎಲ್ಲರೂ ಸರಿ ಸಮಾನ ಅಂತ ಕಾನೂನು ಪ್ರಕಾರನ ಹೇಳ್ತೇತಂತಂದ್ರಿಂದ ಪ್ರತಿಯೊಬ್ಬರಿಗೂ ಭೂಮಿ ಮೇಘ ಬದುಕು ಹಕ್ಕೈತಿ ಅವ್ರಿಷ್ಟಂತ ಬದುಕು ಅಂತ ಹಕ್ಕೈತಿ ಹಂಗಂತೇಳಿ ಇಲ್ಲಿ ಯಾರೂ ಅಡ್ಡದಾರಿ ಹಿಡೀರಿ ಅಂತ ನಾನು ನಿಮ್ಗೆ ಎಷ್ಟೋ ಕಷ್ಟ ಇದ್ರೂ ನೀವು ಅಲ್ಲೇ ಬದುಕ್ರಿ ಅಂತಲೂ ಹೇಳಕತ್ತಿಲ್ಲ ಅವ್ರವ್ರ ಲೈಫು ಇಷ್ಟ ಅವ್ರೆಷ್ಟಿದಂತ ಬದುಕ್ತಾರೆ ಜನ ಯಾರೋ ಏನೋ ಅಂತಾರಂಥೇಳಿ ನಾವು ಜನಕ್ಕೆಲ್ಲ ತಲೆ ಕಟ್ಸ್ಕೊಂಡು ಕುಂತ್ರೆ ನಮ್ಮ ಜೀವನ ನಡೆಯೋಂಗಿಲ್ಲಲ್ಲ ನಮ್ಮ ಹೊಟ್ಟೆನೂ ತುಂಬಂಗಿಲ್ಲ ನಮ್ಮ ಮೈನೂ ಮುಚ್ಚಂಗಿಲ್ಲ ಹಾಗಾಗಿ ನಾನೇನು ಈ ಸುಚ್ ನಿಮಗೂ ಗೊತ್ತು ಪ್ರತಿಯೊಂದು ಉಡುಗೆ ನೋಡಿದ್ರು ಸ ಯಾಕಂದ್ರೆ ಹತ್ತಿರ ಇದ್ದುಕೊಂಡು ಸಮಾಧಾನ ಸಾಂತ್ವನ ಮಾಡಬೇಕಾಗಿರೋ ಟೈಮಲ್ಲಿ ಕೈ ಕೊಟ್ಟು ಅಂತಂದ್ರೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಬಾಯ್ಬಿಟ್ಟು ನಾನು ರುಕ್ಮಿಣಿಯನ್ನ ಹೇಳಲಿ ಅಂತ ಅನ್ನೋದ್ರೊಳಗೆ ಯಾವ ಅರ್ಥವೂ ಇಲ್ಲ ಇಲ್ಲಿ ನನ್ನ ವಿಡಿಯೋನ ಇಷ್ಟೊಂದು ಜನ ನೋಡಕತ್ತಿರಲ್ಲ ಇಷ್ಟ ಆಗ್ಲಾರ್ದು ಲೈಕ್ ಅಂತರೂ ಯಾರೂ ಮಾಡಂಗಿಲ್ಲ ಇಷ್ಟ ಆಗ ಆದಾಗ ಲೈಕ್ ಮಾಡ್ತಿರ್ತಾರ ಅಷ್ಟೊಂದು ವರ್ಷ ಸಂಸಾರ ಮಾಡಿ ಈ ಈ ಸಿಚುವೇಶನನ್ನು ನಾನು ಒಬ್ಬಳೇ ಹ್ಯಾಂಡಲ್ ಅಂದಿಂದ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಂಗಿಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಕ್ಲ್ಯಾರಿಟಿ ಕೊಡ್ತೀನಿ ನಾನು ಕೊಡಂಗಿಲ್ಲ ಅಂತಂದಿಲ್ಲ ಇಂದಲ್ಲ ನಾಳೆ ಕ್ಲಾರಿಟಿ ಅಂತೂ ಕೊಟ್ಟ ಕೊಡ್ತೀನಿ ನಿಮಗೆ ಯಾಕಂದ್ರೆ ಸದ್ಯಕ್ಕೆ ಎಲ್ಲ ಏನೋ ಒಂದು ನಾನು ದುಡುಕಿ ಹಂಗೆ ಹಿಂಗೆ ಅಂತ ಹೇಳಿದ್ನಂದ್ರೆ ಅದು ಮುಂದೆ ನನಗೂ ಎಫೆಕ್ಟ್ ಆಗ್ಬೋದ ಕೆಲವರು ಹೇಳ್ತಾರೆ ಅಭ್ಯೂಕ್ಸ್ಗೋಸ್ಕರ ಅಂತೇಳಿ ನನ್ನ ಹೊಟ್ಟೆನ ತುಂಬಿಸ್ಕೊಳಕ್ಕೆ ಮೊದಲಿಂದನೂ ಆದ್ರೂ ಯೂಟ್ಯೂಬೊಂದು ಐತೆ ಅಂತಲ್ಲ ಯಾವುದೋ ಒಂದು ಯೂಟ್ಯೂಬರ್ಸ್ಗೆ ಯೂಟ್ಯೂಬನ್ನು ಏನೋ ಅದರಿಂದ ಬಂದ್ರೂ ನಮ್ದು ಜೀವನ ನಡೀತೈತೆ ಅಂತ ಅನ್ನೋದು ತಪ್ಪು ಕಲ್ಪನೆ ಹೌದಲ್ಲ ಯಾಕಂದ್ರೆ ನಾವು ಏನಾದರೂ ಬೇರೆನೇ ಎಲ್ಲರೂ ಯೂಟ್ಯೂಬನ್ನು ಏನೂ ಮಾಡಿಕೊಂಡು ಜೀವನ ನಡೆಸ್ತಿರದಿಲ್ಲಲ್ಲ ಹೆಣ್ಮಕ್ಳು ಕಷ್ಟದಲ್ಲಿರೋರು ಹಾಗಾಗಿ ಇದನ್ನ ನಾವು ಟ್ರೈ ಮಾಡಿರ್ತೇವೆ ಸಕ್ಸಸ್ ಆಗಿರ್ತೈತಿ ಇನ್ನೊಂದು ಏನು ಹೇಳೋದಂತಂದ್ರೆ ಇಲ್ಲಿ ಯಾರೇ ಯೂಟ್ಯೂಬರ್ಸ್ ಆಗಲಿ ಅದರಲ್ಲಿ ಅರ್ನಿಂಗ್ಸ್ ಐತಿ ದುಡ್ಡು ಸಿಗ್ತೈತಿ ನಾನು ಯೂಟ್ಯೂಬರ್ ಆಗಿರ್ತಾರೆ ಹಂಗೆ ಟೈಮ್ ಪಾಸ್ ಸಿಗಂತ ಯಾರೂ ಯೂಟ್ಯೂಬರ್ಸ್ ಆಗಿರಂಗಿಲ್ಲ ಇಲ್ಲಿ ಎಷ್ಟೋ ಶ್ರೀಮಂತ ಕೋಟ್ಯಾಧೀಶ ಇರಲಿ ಲಕ್ಷಾಧೀಶ ಇರಲಿ ಬಡವರು ಇರಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಇರಲಿ ಅದರಿಂದ ಅರ್ನಿಂಗ್ಸ್ ಐತಂತ ಆಗಿರ್ತಾರಲ್ಲ ಹಾಗಾಗಿ ಅದೇ ಥರ ನಾನು ಇದರಿಂದ ನನ್ನ ಜೀವನ ನನ್ನ ಡ್ರೀಮ್ ಎಷ್ಟೋ ಡ್ರೀಮ್ಗಳು ಕಮ್ ಏನು ಸಕ್ಸಸ್ ಮಾಡ್ಕೊಳಕ್ಕಂತ ನನ್ನ ಎಫರ್ಟ್ ಹಾಕೀನಿ ಅದು ಹೊಳೆಗ ಮುಂಚೆನ ತೊಳೆದಂಗೆ ಆತ ನನ್ನ ಜೀವನ ನಾನು ಮೊದಲಾದರೂ ಹೇಳಿದಿನಿ ನಾನು ಯೂಟ್ಯೂಬ್ಗೆ ಬಂದಿರೋದ ಮಗುವಿಗೋಸ್ಕರ ಅಂದ್ರೆ ನನ್ನ ನನ್ನ ಟ್ರೀಟ್ಮೆಂಟನ್ನ ಈಗ ಹೆಂಗೆ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತಿ ನಾವೊಬ್ಬರ ಜೊತೆ ಅಂತಂದಿಂದ ಅವ್ರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅವ್ರ ಮಗು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲಂತಂದಾಗ ಏನು ಮಾಡೋಕ್ಕ ಹಾಗಾಗಿ ನನಗೆ ಮಗೋಬೇಕಂತಂದ ನಾನೇ ಕಷ್ಟಪಡಬೇಕು ನಾನೇ ಸ್ಟ್ರಗಲ್ ಮಾಡಬೇಕು ಅದಕ್ಕೆ ಯಾವ ದಾರಿ ಹುಡ್ಕೋಬೇಕಪ್ಪ ಅಂತ ಅಂದ್ಕೊಳ್ಳುವಾಗ ನಂಗೆ ಸಿಕ್ಕಿರೋದು ಯೂಟ್ಯೂಬನ್ನು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿನೂ ಸಿಕ್ಕೈತಿ ನಿಮ್ಮೆಲ್ಲರ ಆಶೀರ್ವಾದನೂ ಸಿಕ್ಕೈತಿ ನಿಮ್ಮೆಲ್ಲರ ಸಪೋರ್ಟು ಸಿಕ್ಕೈತಿ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೇನೆ ಹಾಗಾಗಿ ಅದನ್ನು ಅಯ್ಯೋ ಯೂಟ್ಯೂಬ್ ಯಾಕೆ ಬೇಕು ಅಂತ ಅನ್ನೋರ ನನ್ನ ಕ ಏನು ಅಂದ್ರೆ ಯೂಟ್ಯೂಬ್ ಬಂದ್ ಮಾಡಂತ ಹೇಳ್ತಾರೆ ಎಲ್ಲ ಸಪೋರ್ಟ್ ಮಾಡೋರು ಭಾಳ ಮಂದಿದಾರೆ ಒಬ್ಬರಿಬ್ರು ಹೇಳ್ತಿರ್ತಾರಲ್ಲ ಅವರು ನೀವು ನನ್ನ ನನ್ನ ಟ್ರೀಟ್ಮೆಂಟ್ಗಾಗಲಿ ನನ್ನ ಏನಂದ್ರೆ ದೊಡ್ಡ ದೊಡ್ಡ ಕನಸಿಲ್ಲ ಸಣ್ಣ ಪುಟ್ಟ ಕನಸಿಗಾಗಲಿ ನೀವು ಏನಂತಂದ್ರೆ ಸಪೋರ್ಟಿವ್ ಅಂತಂದ್ರೆ ನಾನು ಯೂಟ್ಯೂಬ್ ಬಿಡೋಕೆ ರೆಡಿ ಇದ್ದೀನಿ ಇಲ್ಲಂತಲ್ಲ ಅದ್ರ ನಾವು ಕಮೆಂಟ್ ಹಾಕೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು ಹೌದು ಅದರಿಂದ ಅವ್ರದ್ದು ಜೀವನ ಮೂರು ಹೊತ್ತಿನ ಊಟ ತುಂಬಿಸ್ಕೊಳಕೆ ಬ್ಯಾರದೇ ಥರ ಮಾರ್ಗಗಳು ಇರ್ತಾವೆ ಆದರೆ ಯೂಟ್ಯೂಬ್ ಅನ್ನೋದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಏನು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಕೋಟ್ಯಾಧೀಶರು ಆಗ್ಯಾರ ಹಾಗಾಗಿ ನಾನು ಲಕ್ಷಾಧೀಶರು ಆಗಿಲ್ಲ ನಿಮಗೂ ಗೊತ್ತು ಈ ಸಿಚುವೇಶನಲ್ಲಿ ನಾನು ಆಸ್ಪತ್ರೆ ಬಿಲ್ ಕಟ್ಟಾಗ ಸಹಿತ ಭಾಳಷ್ಟು ಅಂದರೆ ಭಾಳಷ್ಟು ಒದ್ದಾಡೇನಿ ಯಾಕಂದ್ರೆ ನಾನು ನಕ್ಕೊಂತ ಅಂತ ಅಂದಿಂದ ಅದನ್ನು ಕೆಲವರಿಗೆ ತಮಾಷೆ ಡ್ರಾಮಾ ಅಂತ ಅನಿಸ್ತೈತಿ ಇಲ್ಲಿ ಡ್ರಾಮಾ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಎಲ್ಲರ ಜೀವನನೂ ಒಂದು ಡ್ರಾಮ ಅಲ್ಲ ಹಂಗೆ ನಾನು ಇದು ಮತ್ತೆ ನೆಕ್ಸ್ಟ್ ಡೇ ಇಲ್ಲಿ ಅವಾಗ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡಕ್ಕಿದ್ನಿ ಯಾರೋ ತಪ್ಪು ತಿಳ್ಕೊಳೋಕೊ ಬಿಡ್ರಿ ಏನಪ್ಪಾ ಅಪ್ ಇಲ್ಲ ಸಪಿ ಹೇಳಿ ಇಲ್ಲಿ ಪ್ರತಿ ಒಬ್ಬ ಹೆಣ್ಣು ಮಗಳು ಕಷ್ಟದಲ್ಲಿ ಏನು ಬದುಕ್ತಿರ್ತಾಳಲ್ಲ ಅಂಥವ್ರಿಗೆ ಮಾತ್ರ ಕಷ್ಟದ ಬೆಲೆಗೆ ಗೊತ್ತಿರ್ತೈತಿ ಅಂಥವ್ರು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಕತ್ತಾರಂತ ಅನ್ಕೋತೀನಿ ನಾನು ಒಂದು ನೂರು ಜನ ಒಂದು ಎರಡು ನೂರು ಜನ ಕೆಲವರಿಗೆ ಏನಂತಂದ್ರೆ ಅಯ್ಯೋ ಹೇಳಿದ್ದೆ ಹೇಳದ ಅಂತ ಬೋರ್ ಅನ್ಸಾಕತ್ತಿರ್ಬೋದು ನೀವು ನನ್ನನ್ನು ಇಷ್ಟಪಡ್ತೀರಿ ಸಪೋರ್ಟ್ ಮಾಡ್ತೀರಿ ಇಲ್ಲ ಅಂತಲ್ಲ ಆದ್ರೆ ಈ ಸಿಚುವೇಶನ್ನ ನಾನು ಹೆಂಗೆ ಹ್ಯಾಂಡಲ್ ಮಾಡಕತ್ತೀನಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ನಾನು ಅಷ್ಟೇ ಹೇಳೋದು ನೀವು ಹೇಳೋದು ತಪ್ಪಂತಲ್ಲ ಯಾಕಂದ್ರೆ ನಿಮ್ಗೆ ನಿಮಗೂ ಗೊತ್ತಂತ ಅನ್ಕೋತೀನಿ ನಾನು ಒಂದು ಕಡೆ ಮಗುನ ಕಳ್ಕೊಂಡು ಮಗು ಕೈ ಸಿರಲಿಲ್ಲ ಮತ್ತೊಂದು ಕಡೆ ನಮ್ಮದವ್ರವ್ರು ನನಗೆ ಏನು ಕಷ್ಟ ನಾನು ಕಣ್ಣೀರು ಹಾಕೋ ಟೈಮಲ್ಲಿ ಕಣ್ಣೀರು ವರ್ಸಕ್ಕೂ ಸಹಿತ ಇರಲಿಲ್ಲ ಮತ್ತು ಇನ್ನು ಮುಂದೆ ಮಗು ಹಾಕೇತಿ ಇಲ್ಲ ಅಂತಲೂ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಂದು ರೈಟ್ ಸೈಡ್ದು ಒಂದು ಟ್ಯೂಬ್ ತಗದಾರ ನಿಮ್ಗೆ ಯಾರಿಗಾದರೂ ಕನ್ಫ್ಯೂಷ್ ಇದ್ರೆ ಕೆಲವ್ರು ಕೇಳ್ತಾರೆ ಹಳೆ ವಿಡಿಯೋ ನೋಡಿ ನಾನು ಪ್ರೆಗ್ನೆಂಟ್ ಅಲ್ಲ ಸರ್ಜರಿಗೈತಿ ಸರ್ಜರಿಂದ ಮಗು ಇರಂಗಿಲ್ಲ ಟೂಬಲ್ಲಿ ಪ್ರೆಗ್ನೆಂಟ್ ಆಗಿದ್ದೀನಿ ನಾನು ಹಂಗಾಗಿ ರೈಟ್ ದ ರೈಟ್ ಸೈಡ್ ಟ್ಯೂಬನ್ನ ರಿಮೂವ್ ಮಾಡ್ಯಾರ ನಂದು ಇರೋದು ಒಂದ ಟ್ಯೂಬ್ ಆ ಟ್ಯೂಬ್ ಮೂಲಕ ನನ್ನ ಹನೇ ಬರದಲ್ಲಿ ಮಗು ಆಗೋದಿತ್ತಂದ್ರೆ ಮಗು ಹಿಂದೆಲ್ಲ ನಾಳೆ ಆಗೇ ಹಾಕೈತಿ ಮತ್ತು ಮಗು ಆಗಲ್ಲ ಅನ್ನೋದು ನನ್ನ ಬರದಲ್ಲಿ ಬರದಲ್ಲಿತ್ತಂದ್ರೆ ನಾನು ಎಷ್ಟೋ ಪ್ರಯತ್ನ ಪಟ್ಟರು ನಂಗೆ ಮಗು ಆಗೋಲ್ಲ ಮತ್ತೆ ಈಗ ನಾನು ಕನ್ಸೀವ್ ಆಗಿದ್ದು ಸಹಿತ ನ್ಯಾಚುರಲ್ ಆಗಿ ನಾನು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ನನ್ನ ನನ್ನ ಬಾಡಿಗೆ ಟ್ರಿ ಇನ್ಫೆಕ್ಷನ್ ಹಾಕೈತಿ ಇಂಗ್ಲೀಷ್ ಮೆಡಿಷನ್ ಆಗಲಿ ಆಯುರ್ವೇದಿಕ್ ಮೆಡಿಷನ್ ಆಗಲಿ ನಾನು ಎಲ್ಲ ಥರದ ಮೆಡಿಷನ್ನೂ ತಗೊಂಡೇನಿ ಹಂಗಾಗಿ ನನ್ನ ಮ್ಯಾಗಿನ ಪ್ರೀತಿಗಾಗಿ ನೀವು ಆ ದೇವಸ್ಥಾನ ಈ ದವಾಖಾನೆ ಅಂತ ಹೇಳ್ತೀರಿ ನಾನು ಹೋದ ವರ್ಷ ಹೋದ ವರ್ಷ ಮತ್ತು ಈ ವರ್ಷ ಎಷ್ಟು ದೇವಸ್ಥಾನ ತೆರಿಗೆ ಅನ್ನೋದು ನಿಮಗೂ ಗೊತ್ತು ಎಲ್ಲ ದೇವರಿಗೆ ಹೋದಲ್ಲೆಲ್ಲ ನಾನು ಕೇಳ್ಕೊಳ್ಳೋದು ಒಂದು ನನ್ನ ದೇವ ದೇವರೇ ನನಗೆ ಮಗು ಕೊಡು ನಾನು ಏನು ಹರಕೆ ಕಟ್ಕೊಂಡೆಲ್ಲ ಹರಕೆನ ಆದಷ್ಟು ಬೇಗ ಒಂದು ವರ್ಷದೊಳಗೆ ತೀರ್ಸು ಹಂಗೆ ಮಾಡಪ್ಪ ದೇವರೇ ಪ್ರತಿ ಒಂದು ದೇವಸ್ಥಾನಕ್ಕೆ ಹೋದಾಗೂ ನನಗೆ ದುಃಖ ಇಷ್ಟ ಬರ್ತಿತ್ತು ಅಂತಂದ್ರೆ ನನಗೆ ಗೊತ್ತು ಅನ್ನೂ ಸಂಕಟ ಭಾಳ ದಿನಕ್ಕೆ ಮಕ್ಕಳಾಗಿರ್ತಾವಲ್ಲ ಮತ್ತು ಮಕ್ಕಳಾಗ ಆಗದೆ ಇರೋ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ ಅಷ್ಟೆಲ್ಲ ಅಡ್ಡಾಡಿದಕ್ಕೂ ನನಗೆ ಕೊನೆಗೂ ದೇವ್ರ ಫಲ ಕೊಟ್ಟ ಅಂತ ಅನ್ಗೋಡ್ದೆ ನಾನು ದೊಡ್ಡ ಆಘಾತನ ಕೊಟ್ಟ ನನಗೆ ಅದು ವಿಧಿ ಆಟ ಬೇರೆನೇ ಇತ್ತು ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ನಡೆಯಕ್ಕಿ ಮುಂದಿನ ಫ್ಯೂಚರ್ ಇರ್ತೈತೆ ಅಂತನೂ ನನಗೂ ಗೊತ್ತಿಲ್ಲ ಯಾಕಂದ್ರೆ ದೇವ್ರ ಹೆಂಗೆ ಆಡಿಸ್ತಾನಲ್ಲ ಹಂಗೆ ನಾವು ಆಡ್ಬೇಕಾಕೈತಿ

It's Upset Give me A Who is it? Hello this is A Don't know her name ಸವಿತಾ ನಿನ್ ಕೇಳಾಕ್ ಬಂದಿದಳ ಸವಿತಾ ಕೇಳಾಕ್ ಬಂದಿದಳ ಮನ್ಯಾಗ ಸಿಗಲ್ತಿ ಯಾದ್ರಾಗ ಹಾಕ್ಬಿಡ್ಯಾವ ಇವನ ಆ ಬುಟ್ಟೆಗೆ ಹಾಕ್ಬಿಡಿ ಶೇಂಗ್ ಒಂದಿಷ್ಟು ನೀರ್

ನೀರು ಕಾಪಿ ಪೈಪ್ ತಗೆ ನೀರು ಬಾಳ ಕಡಕ ಬಿಡಾ ಬೀಜ ಬಿತ್ತಕ ಓದಿದ್ರು ಇವನ ಅದರೊಳಗೆ ಪುಡಿ ಕುಡಿಸಾರ ಅಂತ ಹಂಗಾಗಿ ಹೊಳ್ದಾವು ಅದಕ್ಕೆ ಕಳದು ಆ ರಕ್ಕಿದ್ರಾತ ಅಂತ ಕೇಳು ಪೈಪ್ ತಗೆವ ಯವ್ ಪೈಪ್ ತಗೆದಂತ

ನೀನ್ ಹೆಸರೇನಾ ರಂಜಿತಾ ನತ್ತೆಗೆ ತಿನ್ನ ಫ್ರೆಂಡ್ಸ್ ನಿಮ್ಗೆ ಯಾರೇತಾದರೂ ಎಳ್ಕಲ್ ಸೀರಿ ಮತ್ತು ಸಾಫ್ಟ್ ಸಿಲ್ಕ್ ಸ್ಯಾರಿ ಬೇಕಾದ್ರೆ ಇಲ್ಲಿ ನಂಬರ್ನ ಏನು ಡಿಸ್ಪ್ಲೇ ಮಾಡೋಕ್ಕೇನಿಲ್ಲ ಇದಕ್ಕೆ ವಾಟ್ಸಪ್ ಮಾಡಿರಿ ಇದರಲ್ಲಿರೋ ಯಾವುದಾದ್ರೂ ಇಷ್ಟ ಆದರೆ ಇವನ್ನ ಸ್ಕ್ರೀನ್ ಶರ್ಟ್ನ ಕಳಿಸ್ರಿ ನಾನು ರೇಟ್ ಹೇಳ್ತೇನೆ ಕೆಲವರು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಏನು ಹಾಕಿರ್ತೇನೆಲ್ಲ ಅಲ್ಲಿ ಪ್ರೈಸ್ ಕೇಳ್ತೀರಿ ನಂಬರ್ ಇರತ್ತೆ ನೋಡ್ರಿ ನಂಬರ್ಕ ವಾಟ್ಸಪ್ ಮಾಡಿರಿ ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೇನೆ ನಾ ಬಿಸ್ನೆಸ್ ಅಂತ ಅಂದಿಂದ ಕೆಲವೊಂದು ಸೀಕ್ರೆಟಾಗಿ ಇರ್ತಾವೆ ಹಾಗಾಗಿ ಮತ್ತು ಇಲ್ಲೇ ಕ್ವಾಲ್ಟಿ ಹೆಂಗಿರ್ತಾವಲ್ಲ ಹಂಗೆ ಅವಕ್ರ ತಕ್ಕಂತ ರೇಟ್ ಇರ್ತೈತಿ ಈ ಹ್ಯಾಂಡ್ಲೂಮ್ ಸೀರೆ ಅಂತಂದ್ರೆ ರೇಟ್ ಜಾಸ್ತಿ ಇರ್ತೈತಿ ಪವರ್ ಲೂಮ್ ಮತ್ತು ಕಡಿಮೆ ಇರ್ತೈತಿ ನಾನು ಹೇಳ್ದಂಗೆ ಕ್ವಾಲ್ಟಿ ಮ್ಯಾಗ ರೇಟ್ ಇರ್ತೈತಿ ಇವು ಇಕ್ಕತ್ತು ಇಳ್ಕಲ್ ಸೀ ಇಕ್ಕತ್ತು ಫ್ರಂಟ್ ಬರ್ತಾವ ಇಳ್ಕಲ್ ಸೀರೆ ನೋಡ್ರಿ ಇವ ಹ್ಯಾಂಡ್ಲೂಮ್ ಸೀರೆ ನನ್ನ ಈಗ ಸಾಕಷ್ಟು ವಿಡಿಯೋದಲ್ಲಿ ಹೇಳೀನಿ ಅವು ಸೀರೆ ಭಾಳನೆ ಭಾಳ ಸೀಲ್ಯಾಗವು ಮತ್ತು ತೊಗೊಂಡವ್ರ ಕಡೆಯಿಂದ ಒಳ್ಳೆಯ ರಿವ್ಯೂ ಕೊಟ್ಟಾರ ಹಾಗಾಗಿ ನನ್ನ ಮತ್ತ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡಾಕತ್ತೆ ಇವು ಹುಬ್ಳಿ ಸೀರೆ ಬರ್ತಾ ನೋಡಿರಿ ಇವು ಹ್ಯಾಂಡ್ಲೂಮ್ ಸೀರೆನ ಇವು ತೋರ್ಸಕತ್ತಲ್ಲ ಇವು ಪವರ್ಲೂಮ್ ಸೀರೆ ಟೆಂಪಲ್ ಬರೋಡ ಸ್ಮಾಲ್ ಟೆಂಪಲ್ ಬರೋಡೋರು ಬರ್ತಾವೆ ಮತ್ತು ಇಲ್ಲೇ ತೋರಿಸಕತ್ತಲ್ಲ ಇವು ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಸ್ಯಾರಿ ಮತ್ತು ಸೀಮಂತಕ್ಕೆಲ್ಲ ನೀವು ಆರಾಮ್ಸೆ ತೊಗೋಬೋದು ಇಷ್ಟು ಮಸ್ತ್ ಸೀರೆ ಅಂತರೂ ಎಷ್ಟು ಸಾಫ್ಟ್ ಸಾಫ್ಟಾಗಿ ಅಂತಂದ್ರೆ ಕರೆನ ನೀವು ತೊಗೊಂಡ್ರಿ ಅಂತಂದ್ರೆ ಆಶ್ಚರ್ಯ ಪಡ್ತೀರಿ ಅಷ್ಟೊಂದು ಕ್ವಾಲಿಟಿ ಚಲೋ ಅದಾವೆ ಸಾರಿ ನನ್ನ ನಂಬರ್ನ ಡಿಸ್ಪ್ಲೇ ಮಾಡಕತ್ತೇನಿಲ್ಲ ಇಲ್ಲಿ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಇವಷ್ಟ ಕಲೆಕ್ಷನ್ ಅಲ್ಲ ಇನ್ನೂ ಸಾಫ್ಟ್ ಸಿಲ್ಕ್ದೊಳಗಾಗಲಿ ಕಾಟನ್ ಸೀರೆ ಒಳಗಾಗಲಿ ಅಂದ್ರೆ ಭಾಳ ಕಲೆಕ್ಷನ್ ಅದಾವೆ ಮತ್ತು ಕಲರ್ಸು ಅವೈಲೇಬಲ್ ಅದಾವೆ ನಿಮ್ಗೆ ಖಂಡಿತ ಒಂದಲ್ಲ ಒಂದು ಸೀರೆ ಇಷ್ಟ ಆಗಿ ಅಕ್ಕವ ಹಾಗಾದ್ರೆ ತಡ ಯಾಕ್ರಿ ಈಗಲೇ ವಾಟ್ಸಪ್ ಮಾಡಿರಿ ಈ ನಂಬರ ನಂದ ಅಂದ್ರೆ ನಾನು ಆನ್ಲೈನಲ್ಲಿ ಸೀರೆ ಬಿಸ್ನೆಸ್ನ ಮಾಡಾಕತ್ತೇನೆ ಹೊಸದಾಗಿ ಯಾರಾದರೂ ನೋಡ್ತಿರಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ ಇಲ್ಲ ಯಾರ್ದೇನೋ ಪ್ರಮೋಷನ್ ಮಾಡಕ್ಕೆ ನಾವು ಸೀರೆ ತೊಗೊಂಡಿಂದ ಮತ್ತು ಕ್ವಾಲ್ಟಿ ಹೆಂಗೆ ಇರ್ತಾವೇನೋ ಅಂಥೇಳಿ ಭಾಳಷ್ಟು ಮಂದಿಯೊಳ ಮಂದಿಯೊಳಗೆ ತಲೆಯಾಗ ಬಂದ ಬಂದಿರ್ತೈತಿ ಯಾಕಂದ್ರೆ ದುಡ್ಡು ಅಂತ ನೀವು ಒಂದು ಸಲ ಇಲ್ಲಿ ನನ್ನ ಹತ್ರ ಸೀರೇನ ಅಂದ್ರೆ ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ತೊಗೊಂಡೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಸೀರೆ ಕ್ವಾಲ್ಟಿ ಅಷ್ಟು ಚಲೋ ಅದಾವೆ ಮತ್ತಿಲ್ಲಿ ಏನು ಹಾಕಿರ್ತೀನಿಲ್ಲ ಇವು ಒರಿಜಿನಲ್ ಪಿಕ್ ಆಗಿರ್ತಾವೆ ಇದರಲ್ಲಿ ಯಾವ ಕಲರ್ ಇರ್ತೈತಲ್ಲ ಸೇಮ್ ಅದ ಕಲರ್ ನನಗೆ ಸೀರೆ ಸಿಗ್ತಾವೆ ಕಲರ್ ಇಲ್ಲ ಏನೂ ವ್ಯತ್ಯಾಸ ಆಗಂಗಿಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಮತ್ತೆ ರಿಟರ್ನ್